ನಮಸ್ಕಾರ ಎಲ್ಲರಿಗೂ ವಸಮನಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಕಿಚನ್ನಲ್ಲಿ ಸೋರೆಕಾಯಿಯಿಂದ ಮಾಡುವ ಮಜ್ಜಿಗೆ ಹುಳಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಗೌರಿ ಹಬ್ಬ ಹತ್ರ ಬರ್ತಾ ಇದೆ. ಗೌರಿ ಹಬ್ಬದ ಅಡುಗೆಯಲ್ಲಿ ಮಜ್ಜಿಗೆ ಹುಳಿಯನ್ನು ಮಾಡೋದು ವಾಡಿಕೆ. ಗೌರಮ್ಮನಿಗೆ ಖಂಡಿತವಾಗ್ಲೂ ಮಜ್ಜಿಗೆ ಹುಳಿ ಇರಬೇಕು ಅಂತ ದೊಡ್ಡವರು ಹೇಳ್ತಾರೆ. ಸೊ ಆ ಥರದಲ್ಲಿ ನಾನು ಇವತ್ತು ಸೋರೆಕಾಯಿಯಿಂದ ಯಾವ ಥರ ಮಜ್ಜಿಗೆ ಹುಳಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಒಂದು ಚಿಕ್ಕ ಸೈಜಿನ ಸೋರೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ಬಿಡಿಸ್ಕೊಂಡು ಅದರ ಒಳಗಿನ ತಿರಳುಗಳನ್ನೆಲ್ಲ ಚೆನ್ನಾಗಿ ತೆಗೆದು ನಾನು ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೋರೆಕಾಯಿನ ನಾನು ಪಾತ್ರೆಗೆ ಒಂದು ಕುಕ್ಕರ್ಗೆ ಹಾಕಿ ನೀರನ್ನು ಹಾಕಿ ಅದು ಬಿಸಿ ಆದಮೇಲೆ ಸೋರೆಕಾಯಿಯನ್ನು ಹಾಕಿ ಅದನ್ನು ನಾನು ಬೇಯಿಸೋಕೆ ಇಡ್ತೀನಿ. ಅದು ಬೇಯಲಿ ಒಂದು 10 ನಿಮಿಷ, ಅಷ್ಟೊತ್ತಿಗೆ ನಾವು ಒಂದು ಮಸಾಲೆ ಮಾಡ್ಕೊಂಡು ಬರೋಣ. ಒಂದು 1/2 ಚಿಪ್ಪಿನಷ್ಟು ಕೊಬ್ಬರಿಯನ್ನು ನಾನು ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇದು ಕಡಲೆಬೇಳೆನ ನಾನು 3 ಟೇಬಲ್ಸ್ಪೂನಷ್ಟು ಕಡಲೆಬೇಳೆನ 20 ನಿಮಿಷ ನೆನೆಸ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. 6-7 ಹಸಿಮೆಣಸಿನಕಾಯಿ, 1 ಟೀಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. 5-6 ಮೆಣಸು, ಇದು ಜಸ್ಟ್ ಫ್ಲೇವರ್ಗೋಸ್ಕರ, ಜಾಸ್ತಿ ಹಾಕಬಾರ್ದು. ಮತ್ತು 1 ಇಂಚಿನಷ್ಟು ಶುಂಠಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಹಾಕ್ತಾ ಇದ್ದೀನಿ. 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಡೋಣ. ನಾವು ಇಷ್ಟು ಮಸಾಲೆ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಮಗೆ ಕಾಯಿ ಬೆಂದಿರುತ್ತೆ, ನೋಡೋಣ, ಚೆಕ್ ಮಾಡ್ಕೊಳ್ಳೋಣ. ಇದು ಮುಟ್ಟಿದ್ರೆ ಮೆತ್ತಗಾಗಬೇಕು, ಆ ಥರ ಇದ್ದರೆ ಅದು ಬೆಂದಿದೆ ಅಂತ ಲೆಕ್ಕ. ನೋಡಿ, ಇದು ಬೆಂದಿದೆ ಇವಾಗ ಚೆನ್ನಾಗಿ. ಇವಾಗ ನಾನು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ, ಸ್ವಲ್ಪ 1 ಚಿಟಿಕೆ ಅರಿಶಿನ ಹಾಕಿ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಇದಕ್ಕೆ ನಾನು ಸೇರಿಸಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬೇಕಾಗುತ್ತೆ. ಸೇರಿಸಿ 1-10 ನಿಮಿಷಗಳ ಕಾಲ ಇದನ್ನು ಸಣ್ಣ ಉರಿಯಲ್ಲಿ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕುದಿಸೋಣ. ನಾವಿದಕ್ಕೆ ಮಜ್ಜಿಗೆ ಹುಳಿ, ಅದಕ್ಕೆ ನಾವಿದಕ್ಕೆ ನಾನು 1/4 ಲೀಟ್ರಷ್ಟು ಗಟ್ಟಿ ಮೊಸರೇ ತೊಗೊಂಡಿದ್ದೀನಿ. ಅದನ್ನು ನಾನು ಮಿಕ್ಸಿಗೆ 1-2 ಸತಿ ತಿರುಗಿಸ್ಕೊತೀನಿ, ಯಾಕಂದರೆ ಯಾವುದೇ ಲಂಪ್ಸ್ ಇರಬಾರ್ದು. ಮತ್ತು ನೀವು ಇದನ್ನು ಹುಳಿಗೆ ಹಾಕ್ಬೇಕಾದ್ರೆ ಇದು ಕುದೀತಾ ಇರಬಾರ್ದು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಇರಬೇಕಾದ್ರೆ ನಾವು ಮೊಸರು ಹಾಕ್ಬಾರ್ದು. ನಾವು ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಬಿಡೋಣ. ಆಫ್ ಮಾಡ್ಕೊಂಬಿಟ್ಟು ಇವಾಗ ನಾವು ಇದಕ್ಕೆ ಮೊಸರನ್ನು ಸೇರಿಸೋಣ. ಮೊಸರನ್ನು ಸೇರಿಸಿ ಚೆನ್ನಾಗಿ 1/4 ಲೀಟ್ರಷ್ಟು ಮೊಸರನ್ನು ಸೇರಿಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೋಣ. ಲಾಸ್ಟಲ್ಲಿ ಇವಾಗ ಒಗ್ಗರಣೆ, ಚೆನ್ನಾಗಿ ಎಣ್ಣೆಕಾಯಿ ಸಿಟ್ಕೊಂಡಿದ್ದೀನಿ. ಅದಕ್ಕೆ 1 ಟೀಸ್ಪೂನಷ್ಟು ನಾನು ಸಾಸಿವೆಯನ್ನು ಸೇರಿಸ್ತೀನಿ. ಚೆನ್ನಾಗಿ ಸಿಡಿಲಿ, ಸಾಸಿವೆ ಎಲ್ಲ ಸಿಡಿದ ಮೇಲೆ ನಾವು ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳೋಣ. ಮತ್ತು ಕರಿಬೇವನ್ನು ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಈ ಒಗ್ಗರಣೆಯನ್ನು ನಾವು ಮಜ್ಜಿಗೆ ಹುಳಿಗೆ ಸೇರಿಸಿದ್ರೆ ನಮಗೆ ಮಜ್ಜಿಗೆ ಹುಳಿ ತಯಾರಾಗುತ್ತೆ. ರುಚಿಯಾದ ಮಜ್ಜಿಗೆ ಹುಳಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿ ಕೂಡ ಮಾಡೋದು. ತುಂಬ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತುಂಬ ಸುಲಭವಾಗಿ ಯಾವುದೇ ಬೇಳೆ ಇಲ್ಲದೆ ನಾವು ಇದನ್ನು ಮಾಡ್ಕೋಬೋದು. ಮತ್ತು ಹಬ್ಬದ ಅಡುಗೆಯಲ್ಲಿ ಇದೊಂದು ವಿಶೇಷ ಖಾದ್ಯ ಆಗಿರುತ್ತೆ. ನಮಗೆ ದೇವಿಗಳ ವ್ರತಗಳು ಯಾವುದನ್ನು ಇರ್ಬೋದು, ವರಮಹಾಲಕ್ಷ್ಮಿ ಇರ್ಬೋದು ಅಥವಾ ಗೌರಿ ಇರ್ಬೋದು, ಅದಕ್ಕೆ ಮಜ್ಜಿಗೆ ಹುಳಿಯನ್ನು ನಾವು ಕಂಪಲ್ಸರಿಯಾಗಿ ಮಾಡ್ತೀವಿ. ಅದಕ್ಕೆ ನಾನು ಇವತ್ತು ನಮ್ಮ ಕಿಚನಲ್ಲಿ ಮಜ್ಜಿಗೆ ಹುಳಿಯನ್ನು ಮಾಡೋದು ನಿಮಗೆ ತೋರಿಸಿದೆ. ಇದ್ರ ಜೊತೆಗೆ ಬಾಳಕದ ಮೆಣಸಿನಕಾಯಿ ಮತ್ತು ಹಪ್ಪಳ, ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.